ರಾಜ್ಯಾದ್ಯಂತ ಇಂದು ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟಗೊಂಡಿದೆ ಹಾಗೆ ತುಮಕೂರಿನ ಸರ್ವೋದಯ ಕಾಲೇಜಿನ ವಿದ್ಯಾರ್ಥಿನಿ ತುಮಕೂರು ಜಿಲ್ಲೆಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರ್ತಕ್ಕಂಥದ್ದು ಹಾಗೆ ರಾಜ್ಯಕ್ಕೆ ತೃತೀಯ ರ್ಯಾಂಕನ್ನು ಪಡೆದಿರ್ತಕ್ಕಂಥದ್ದು ಎಸ್ ಈಗ ರುಚಿತ ಅನ್ನೋ ವಿದ್ಯಾರ್ಥಿನಿ ನನ್ನ ಜೊತೆ ಇದ್ದಾಳೆ ಎಸ್ ಅವಳನ್ನ ಮಾತನಾಡಿಸೋಣ ಮೊದಲನೇದಾಗಿ ಅವ್ರಿಗೆ ಕಂಗ್ರಾಟ್ಸ್ ತಿಳಿಸ್ಬಿಡೋಣ ರುಚಿತ ಹಾಯ್ ಕಂಗ್ರಾಟ್ಸ್ ಟು ಯು ಓಕೆ ಹೇಗೆ ಅನ್ನಿಸ್ತಾ ಇದೆ ನೀನು ಎಕ್ಸ್ಪೆಕ್ಟ್ ಮಾಡಿದ್ದ ಸೊ ರಾಜ್ಯಕ್ಕೆ ಥರ್ಡ್ ರ್ಯಾಂಕ್ ಹಾಗೆ ತುಮಕೂರು ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದ ಸ್ಕೋರ್ ಮಾತ್ರ ಎಕ್ಸ್ಪೆಕ್ಟೇಷನ್ಸ್ ಇತ್ತು ರ್ಯಾಂಕ್ ಥರ್ಡ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಅದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಸ್ಕೋರ್ ಮಾತ್ರ ಎಷ್ಟೆಷ್ಟು ಬರುತ್ತೆ ಯಾವುದೇ ಸಬ್ಜೆಕ್ಟಲ್ಲಿ ಅದು ಇತ್ತು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಓಕೆ ಈಗ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸನ್ನು ತೊಗೊಂಡಿರ್ತಕ್ಕಂಥದ್ದು ನೀನು ಸಂಸ್ಕೃತ ಅಲ್ಲಿ ನೈಂಟಿ ನೈನ್ ಇಂಗ್ಲೀಷ್ ನೈಂಟಿ ಸಿಕ್ಸ್ ಫಿಸಿಕ್ಸ್ ನೈಂಟಿ ನೈನ್ ಮ್ಯಾಥ್ಸ್ ಕೆಮಿಸ್ಟ್ರಿ ಬಯೋ ಹಂಡ್ರೆಡ್ 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 ಔಟ್ ಆಫ್ ಓಕೆ ಎಸ್ ಈ ರೀತಿಯಾದಂತಹ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ನೀನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೆ ಹಾರ್ಡ್ ವರ್ಕ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸ್ ನೀಟಾಗಿ ಫಾಲೋ ಮಾಡಬೇಕು ಮತ್ತು ಅವತ್ತಿಂದ ಅವತ್ತು ಓದೋಕೆ ಅಷ್ಟು ಹೇಳ್ದಷ್ಟು ಈಸಿ ಅಲ್ಲ ಅವತ್ತಿಂದ ಅವತ್ತು ಓದಬೇಕು ಅಂತ ಬಟ್ ಆದಷ್ಟು ಟ್ರೈ ಮಾಡಬೇಕು ಜಾಸ್ತಿ ದಿನ ಬಿಟ್ಬಿಟ್ರೆ ಟಾಪಿಕ್ಸ್ ನಮಗೆ ಮರ್ತೋದಂಗಾಗುತ್ತೆ ಸೊ ಒನ್ ವೀಕಲ್ಲಿ ಆ ವೀಕಲ್ಲಿ ಆಗಿರೋ ಪೋರ್ಷನ್ಸ್ ಆಲ್ಮೋಸ್ಟ್ ಕವರ್ ಮಾಡ್ಕೋಬೇಕು ನಾವು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯ ಸಹಕಾರ ಹಾಗೆ ಶಾಲೆಯಲ್ಲಿ ಶಿಕ್ಷಕರ ಸಹಕಾರ ಯಾವ ರೀತಿಯಾಗಿ ಸಿಗ್ತಾ ಇತ್ತು ನಿಮಗೆ ಅಪ್ಪ ಅಮ್ಮ ಮತ್ತು ತಮ್ಮ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಆಗಿತ್ತು ಓದಬೇಕಾದ್ರೆ ನನಗೆ ಏನೇನು ಓದೋಕ್ಕೆ ಸ್ಟಡಿ ಎನ್ವಿರಾನ್ಮೆಂಟ್ ಏನು ಬೇಕೋ ಅದು ತುಂಬ ಕ್ಲೀನಾಗಿ ಕಲ್ಪಿಸ್ಕೊಟ್ಟಿದ್ರು ನನಗೆ ಟೀಚರ್ಸ್ ಲೆಕ್ಚರರ್ಸ್ ಎಲ್ಲ ಡೌಟ್ ಏನಿದ್ರು ಕ್ಲಿಯರ್ ಮಾಡ್ತಾಯಿದ್ರು ತುಂಬ ಸಪೋರ್ಟಿವ್ ಆಗಿದ್ರು ಈ ವರ್ಷ ಬರಲೇಬೇಕು ನಿಮ್ಮದು ಅಂತ ತುಂಬ ಎನ್ಕರೇಜಿಂಗ್ ಆಗಿದ್ರು ಇನ್ಸ್ಪೈರ್ ಮಾಡ್ತಾಯಿದ್ರು ಆವಾಗ ಅವಾಗ ಇದು ಮಾಡಿ ನಮ್ಮ ಕ್ಲಾಸ್ ಟೀಚರ್ ಎಸ್ ಎಮ್ ಎಸ್ ಸರ್ ಮತ್ತು ಟ್ಯೂಷನ್ಸ್ ಹೋಗ್ತಾ ಇದ್ದೆ ನಾನು ಟ್ಯೂಷನ್ ಟೀಚರ್ಸು ಎಲ್ಲ ಲೆಕ್ಚರರ್ಸು ತುಂಬ ಸಪೋರ್ಟಿವ್ ಇದ್ದರು ನನಗೆ ಓಕೆ ಎಸ್ ಈಗ ನಿಮ್ಮ ನೆಕ್ಸ್ಟ್ ಗೋಲ್ ಏನಿದೆ ಯಾವುದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾವ ಫೀಲ್ಡಲ್ಲಿ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀಟ್ ಎಕ್ಸಾಮ್ ಆಗಿ ನೀಟಲ್ಲಿ ಚೆನ್ನಾಗಿ ರ್ಯಾಂಕಿಂಗ್ ಬರಬೇಕಂತ ಆಸೆ ಇದೆ ಸೊ ಬಯೋ ಫೀಲ್ಡ್ ತುಂಬ ಇಷ್ಟ ಬಯೋ ಫೀಲ್ಡಲ್ಲೇ ಕಂಟಿನ್ಯೂ ಆಗಬೇಕು ಮತ್ತು ಯು ಪಿ ಎಸ್ ಸಿ ಎಕ್ಸಾಮ್ ಸಿವಿಲ್ ಸರ್ವೀಸಸ್ ಆ ಫೀಲ್ಡಲ್ಲೂ ಇಂಟ್ರೆಸ್ಟ್ ಇದೆ ಅದು ಎರಡರಲ್ಲಿ ಓಕೆ ಕೊನೆಯದಾಗಿ ನೀವು ಹೇಳೋದಾದರೆ ಈಗ ಫಸ್ಟ್ ಪಿ ಯು ಸಿ ಮುಗಿಸಿ ಸೆಕೆಂಡ್ ಪಿ ಯುಗೆ ಜಾಯ್ನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸೆಕೆಂಡ್ ಪಿ ಯು ನಿಮ್ಮ ಹತ್ರ ಒನ್ ಇಯರ್ ಇದೆ ಟೈಮ್ ವೇಸ್ಟ್ ಮಾಡಬೇಡಿ ಕಾಂಪಿಟೇಟಿವ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಬೋರ್ಡ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ತಕ್ಷಣ ಕಾಂಪಿಟೇಟಿವ್ ಅರ್ಧ ಪ್ರಿಪ್ರೇಷನ್ ಆಗೋಗಿರುತ್ತೆ ನೀವು ಎನ್ ಸಿ ಆರ್ ಟಿ ಕ್ಲೀನಾಗಿ ಓದಿದ್ರಿಂದ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟಾಪಿಕ್ಸ್ ಇರುತ್ತೆ ನೀವು ಕವರ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಿಂದ ಫುಲ್ ಟೈಮ್ ವೇಸ್ಟ್ ಮಾಡಿ ಲಾಸ್ಟ್ ಎಂಡಿಂಗಲ್ಲಿ ಅಯ್ಯೋ ಇಲ್ಲ ಮಾಡಲೇಬೇಕಂತ ಕೂರ್ತೀವಿ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಫಸ್ಟಿಂದ ಟೈಮ್ ವೇಸ್ಟ್ ಮಾಡೋದನ್ನ ಕಮ್ಮಿ ಮಾಡಿ ಏನು ಗೋಲ್ಸ್ ಇದೆ ಅದು ಅಚೀವ್ ಮಾಡೋಕ್ಕೆ ಡಿವಿಯೇಷನ್ಸ್ ಕಮ್ಮಿ ಇರಲಿ ಜಾಸ್ತಿ ಡಿವಿಯೇಷನ್ಸ್ ಬರುತ್ತೆ ಟೀನೇಜಲ್ಲಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದಲೇ ಚೆನ್ನಾಗಿ ಓದ್ಕೊಳ್ಳಿ ಎಸ್ ವೀಕ್ಷಕರೇ ನೋಡೋದ್ರಲ್ಲ ರುಚಿತ ತಮ್ಮ ಮಾತನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾಳೆ ಮತ್ತೊಮ್ಮೆ ಕಂಗ್ರ್ಯಾಟ್ಸ್ ಅಂತ ತಿಳಿಸ್ತಾ ಎಸ್ ಕಾಲೇಜಿನ ಜಂಟಿ ಕಾರ್ಯದರ್ಶಿಗಳು ಇದ್ದಾರೆ ಸೊ ಎಸ್ ಅವ್ರನ್ನೂ ಕೂಡ ಮಾತನಾಡಿಸೋಣ ಈ ವಿದ್ಯಾರ್ಥಿನಿ ಅವರ ಕಾಲೇಜಿಗೆ ಕೀರ್ತಿ ತಂದಿರತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅವರಿಗೆ ಸಂತಸ ತಂದಿದೆ ಅನ್ನೋದನ್ನು ಕೂಡ ಕೇಳೋಣ ನಮಸ್ತೆ ಸರ್ ನಮಸ್ತೆ ಹೇಗೆ ಅನ್ನಿಸ್ತಾ ಇದೆ ನಮ್ಮ ಕಾಲೇಜಿಗೆ ಈಗಾಗಲೇ ಐದು ಸಾರಿ ಫಸ್ಟ್ ರ್ಯಾಂಕ್ ಬಂದಿದೆ ಮತ್ತು ಪ್ರತಿ ವರ್ಷ ಕೂಡ ನಮಗೆ ಎರಡು ಮೂರು ರ್ಯಾಂಕ್ ಇರ್ತಾಯಿತ್ತು ಈ ಕರೋನಾ ಪೀರಿಯಡಿಂದ ಸ್ವಲ್ಪ ಕಡಿಮೆ ಆಗಿತ್ತು ಕರೋನಾ ಪೀರಿಯಡಲ್ಲಿ ಎಜುಕೇಷನ್ ಫೀಲ್ಡಲ್ಲಿ ಭಾಳ ತೊಂದರೆ ಆಯಿತು ಇದು ವಿದ್ಯಾರ್ಥಿಗಳಿಗೂ ಅಷ್ಟೇನೆ ಸಂಸ್ಥೆ ನಡೆಸ್ತಕ್ಕಂಥವ್ರಿಗೂ ಕೂಡ ತೊಂದರೆ ಆಯಿತು ಹಾಗಾಗಿ ಆ ಎರಡು ಮೂರು ವರ್ಷಗಳ ಕಾಲ ಒಂದು ಗ್ಯಾಪ್ ಆಗಿತ್ತು ಈ ವರ್ಷ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ರುಚಿತ ಅವಳು ಫಸ್ಟ್ ರ್ಯಾಂಕೇ ಬರ್ತಾಳೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಯಾಕೆಂತಂದರೆ ಅವಳು ಮಿ ಮಿಡ್ ಟರ್ಮಲ್ಲಿ ಫಸ್ಟ್ ಇಯರಲ್ಲಿ ಎಲ್ಲನ ಆಲ್ಮೋಸ್ಟ್ ಔಟ್ ಆಫ್ ಓರ್ಟ್ ತೆಗೀತಾ ಇಂಗ್ಲೀಷಲ್ಲಿ ಮತ್ತು ಇಂಗ್ಲೀಷಲ್ಲಿ ನಾಲ್ಕು ಮಾರ್ಕ್ ಹೋಗಿದೆ ಮತ್ತು ಸಂಸ್ಕೃತದಲ್ಲಿ ಒಂದು ಮಾರ್ಕ್ ಹೋಗಿದೆ ಮತ್ತು ಫಿಸಿಕ್ಸಲ್ಲಿ ಒಂದು ಮಾರ್ಕ್ ಹೋಗಿದೆ ಈ ಥರದಲ್ಲಿ ಅವಳು ಆರು ಮಾರ್ಕನ್ನು ಕಡಿಮೆ ಆಗಿದ್ದರಿಂದ ಅವಳು ಈಗ ಥರ್ಡ್ ರ್ಯಾಂಕಿಗೆ ಅವಳು ತೃಪ್ತಿ ಪಟ್ಕೊಳ್ಬೇಕಾಯಿತು ಆದರೆ ಅವಳು ಕೆಪ್ಯಾಸಿಟಿ ಅಂತೂ ಫಸ್ಟ್ ರ್ಯಾಂಕ್ ತೊಗೊಳ್ಳೋ ಕೆಪ್ಯಾಸಿಟಿ ಅವಳಿಗೆ ಖಂಡಿತವಾಗೂ ಇತ್ತು ಮತ್ತು ಇನ್ನೂ ಒಂದಿಬ್ಬರು ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿ ಕೂಡ ಅವರು ಪಿ ಪಿ ಸಿ ಎಮ್ ಬಿನಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಆದರೆ ಇದರಲ್ಲಿ ಲ್ಯಾಂಗ್ವೇಜಸ್ಸಲ್ಲಿ ಕಡಿಮೆ ಮಾಡ್ಕೊಂಬಿಟ್ಟು ಅವರಿಗೆ ರ್ಯಾಂಕಲ್ಲಿ ಇಷ್ಟಲ್ಲಿ ಅವರು ಸೇರಿಕೊಂಡಿಲ್ಲ ಆದ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥದ್ದು ಏನಂತಂದರೆ ಲ್ಯಾಂಗ್ವೇಜಸ್ಸನ್ನು ಕೂಡ ಸ್ವಲ್ಪ ನೀವು ಗಮನ ಕೊಟ್ಟು ನಾನು ಫುಲ್ ಮಾರ್ಕ್ಸ್ ತೊಗೋಬೇಕು ಅಂತ ನೀವು ಪ್ರಯತ್ನಪಟ್ಟು ಗುರಿ ಇಟ್ಕೊಂಡ್ರೆ ಸಾಕು ಖಂಡಿತ ತೊಗೊತೀರಾ ಪಿ ಸಿ ಎಮ್ ಬಿ ಎಷ್ಟು ಏನು ನೀವು ಓದ್ದೇ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಅದರ ಕಡೆ ಗಮನ ಇದ್ದರೆ ಖಂಡಿತವಾಗೂ ಕೂಡ ನೀವು ಒಳ್ಳೆ ಮಾರ್ಕ್ಸ್ ತೊಗೊಂಡ್ತೀರಾ ರ್ಯಾಂಕ್ ಲಿಸ್ಟಲ್ಲಿ ನೀವು ಇನ್ಕ್ಲೂಡ್ ಆಗ್ತೀರಾ ಅಂತಂದ್ಬಿಟ್ಟು ಹೇಳ್ತಾ ಈಗ ರುಚಿತ ಈ ಒಂದು ಅಚೀವ್ಮೆಂಟ್ ಮಾಡಿರೋದಕ್ಕೆ ಅವಳಿಗೆ ಮತ್ತು ಅವಳ ಮನೆಯವರಿಗೆ ತುಂಬ ಒಂದು ಧನ್ಯವಾದಗಳನ್ನ ಮತ್ತು ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತೀನಿ ಮತ್ತು ನಮ್ಮ ಈ ವರ್ಷ ನಮ್ಮಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಮತ್ತು ಫಸ್ಟ್ ಕ್ಲಾಸಲ್ಲಿ ಮತ್ತು ಎಲ್ಲ ಪಾಸಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಈ ಒಂದು ಕಂಗ್ರ್ಯಾಚುಲೇಷನ್ಸನ್ನು ಶುಭ ಹಾರೈಕೆಗಳೊಂದಿಗೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಅಂದ್ಬಿಟ್ಟು ಹೇಳ್ತಾ ನಮ್ಮ ಅಧ್ಯಾಪಕ ವರ್ಗ ಈ ಒಂದು ರಿಸಲ್ಟನ್ನು ಕೊಡೋದಕ್ಕೆ ಶ್ರಮಿಸಿದಂಥ ಅಧ್ಯಾಪಕ ವರ್ಗ ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರಿಗೆ ತುಂಬ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ಈ ಇಯರು ರಿಸಲ್ಟ್ ಎಷ್ಟು ಮಟ್ಟಿಗೆ ಉತ್ತಮವಾಗಿ ಬಂದಿರತಕ್ಕಂಥದ್ದು ನಿಮ್ಮ ಕಾಲೇಜಿನ ಓವರ್ ಆಲ್ ರಿಸಲ್ಟ್ ನೋಡೋದಾದರೆ ಲಾಸ್ಟ್ ಇಯರ್ಗಿಂತ ಖಂಡಿತವಾಗೂ ಕೂಡ ಒಳ್ಳೆಯ ರಿಸಲ್ಟ್ ಬಂದಿದೆ ಟೋಟಲ್ ಡಿಸ್ಟಿಂಕ್ಷನ್ಸ್ ಜಾಸ್ತಿ ಆಗಿದೆ ಮತ್ತು ಈವನ್ ಫಸ್ಟ್ ಕ್ಲಾಸಸ್ ಜಾಸ್ತಿ ಆಗಿದೆ ಫೇಲ್ಯೂರ್ಸ್ ತುಂಬ ಕಡಿಮೆ ಇದೆ ಮತ್ತು ಇದಕ್ಕೆ ಕಾರಣ ಏನಂತಂದರೆ ಈಗ ಎರಡು ವರ್ಷಗಳಿಂದ ಎಜುಕೇಷನ್ ಹಿಂದೆ ಬಿದ್ದಿತ್ತು ಅವನು ವಿದ್ಯಾರ್ಥಿಗಳು ಹೋದ ವರ್ಷ ಇದ್ದಂಥವರು ಅವರು ಸ ಸರಿಯಾಗಿ ಮಾಡೋಕ್ಕಾಗದೇ ಇರೋದಕ್ಕೆ ಕಾರಣ ಅಟ್ಮಾಸ್ಫಿಯರ್ ಆ ಥರ ಇತ್ತು ಯಾಕೆಂದ್ರೆ ಅವ್ರಿಗೆ ಹೈಸ್ಕೂಲ್ಸ್ ಇಲ್ಲ ಹೈಸ್ಕೂಲು ಎರಡು ವರ್ಷ ಭಾಳ ಹಿಂದೆ ಬಿದ್ದಿದ್ರು ಅವರು ಪಾಠ ಇರಲಿಲ್ಲ ಎಲ್ಲ ಆನ್ಲೈನ್ ಪಾಠಗಳು ಹಾಗಾಗಿ ತೊಂದರೆ ಆಗಿತ್ತು ಈಗ ಪಿಕಪ್ ಆಗಿದೆ ಈಗಾಗಲೇ ಈ ಸರಿ ಸೆಕೆಂಡ್ ಇಯರ್ಲಿ ಇರ್ತಕ್ಕಂಥವ್ರಂತೂ ಫುಲ್ ಫುಲ್ ಅವರು ಕರೋನಾದಿಂದ ಮುಕ್ತರಾಗಿದ್ದಾರೆ ಮತ್ತು ಅವರು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಈ ವರ್ಷ ಫ ಸೆಕೆಂಡ್ ಇಯರಲ್ಲಿದ್ದಂಥ ವಿದ್ಯಾರ್ಥಿಗಳು ಕೂಡ ಹೋದ ವರ್ಷ ಫಸ್ಟ್ ಇಯರಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ ತೊಂದರೆ ಆಗಿತ್ತು ಆದರೆ ಸೆಕೆಂಡ್ ಇಯರ್ಗೆ ಅವ್ರಿಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಲಿಲ್ಲ ಹಾಗಾಗಿ ಒಳ್ಳೆಯ ರಿಸಲ್ಟ್ ಬಂದಿದೆ ಮತ್ತು ಡಿಸ್ಟಿಂಕ್ಷನ್ಸ್ ಕೂಡ ತುಂಬ ಜಾಸ್ತಿ ಇದೆ ಈ ಸರಿ ಎಸ್ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿಯೂ ಕೂಡ ನಮ್ಮ ಕಾಲೇಜಿನಲ್ಲಿ ಓವರ್ ಆಲ್ ಓವರ್ ಆಲ್ ರಿಸಲ್ಟ್ ಏನಿದೆ ಸೊ ಅದು ತುಂಬಾ ಚೆನ್ನಾಗಿ ಬಂದಿರತಕ್ಕಂಥದ್ದು ಡಿಸ್ಟಿಂಕ್ಷನ್ಸ್ ಕೂಡ ವಿದ್ಯಾರ್ಥಿಗಳು ಬಹಳಷ್ಟು ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಅಂತ ಜಂಟಿ ಕಾರ್ಯದರ್ಶಿಗಳು ಮಾತನಾಡಿದ್ರು ಕ್ಯಾಮರಾಮನ್ ಸಂಜೆ ಜೊತೆ ಚಿತ್ರ ಪ್ರಗತಿ ಟಿವಿ ತುಮಕೂರು ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರಗತಿ ಟಿವಿ ನಿಮ್ಮಿಂದ ನಿಮಗಾಗಿ